ಮೈಸೂರ್ ನಾನು ವಾಲ್ಪೇಪರ್ ನೋಡಿ ಇಟ್ಟಿರೋದು ಯಾರು ದುಡ್ಡು ಇಲ್ದೆ ಏನಪ್ಪ ಮಾಡೋದು ಅಂತ ಓಡಾಡ್ತಾ ಇದ್ವಿ. ದೇವ್ರು ಬಂದಂಗ ನಮ್ಮ ಅಕ್ಕ ಬಂದ್ಲು ನೋಡಿ. ಮೂರ್ ತಿಂಗಳ ಹಚ್ಚಿ ಸರ್, ಆರ್ ತಿಂಗಳ ತರ ಕಟ್ ಮಾಡ್ಸಿಲ್ಲ ಅಂತ ಕೂದು ಕೂದು ದಪ್ಪ ಬಂದವ. ಐ ಫೀಲ್ ಸೋ ಪ್ರೌಡ್, ಪ್ರೌಡ್ ಆಫ್ ಮೈ ಸೆಲ್ಫ್. What is the fam? Hi, so welcome back to my new vlog. Guys, guys, ಇವತ್ತಿನ ವ್ಲಾಗ್ ಅಲ್ಲಿ ನಾವು ನಮ್ಮ ಹೊಸ ಐರಾವತ ನೆತ್ಕೊಂಡು ಹೋಗ್ತಾರ ದಿಲ್ಲಿಗೆ, ಅಂದ್ರೆ ಮೈಸೂರ್. ನಮ್ಮ ಸಿಸಿನ ಪಿಕ್ ಮಾಡ್ಕೊಳಕ್ ಬಂದಿದ್ದೀವಿ, ಬಂದ ನೋಡಿ. ಅಲ್ಲಿ ವೈಟ್ ಟೀ ಶರ್ಟ್, ಬ್ಲೂ ಪ್ಯಾಂಟ್, ಜಾತ್ರೆ ಶೂಸ್ ಕಾಣಿಸಿದ್ರೆ ಸಂಜಯ್ ಬಂದ ಅಂತ ಅರ್ಥ. ಏನಂತ ಸಂಜಯ್ ಗೈಸ್, ನಮ್ಮ ಟುಮ್ಟು ಮೂಡಿಸ್ತಾ ಇದ್ದಾನೆ. ನಾನು ಸಿಸಿ ನಮ್ಮ ಅಮ್ಮ ಹಿಂದೆ ಕೂತಿದ್ದೀವಿ, ನಮ್ಮ ಅಕ್ಕನ ಪಿಕ್ ಮಾಡ್ಕೊಂಡು ಹೋಗೋದೆ. ಪ್ಲೀಸ್, ನಾನು ಹಿಂದೆ ಶಿಫ್ಟ್ ಆಗ್ಬಿಟ್ಟೆ. ಮಲ್ಗನ ಅಂದರೆ ಇನೋವಾ ಅಷ್ಟು ಜಾಗ ಇಲ್ಲ ಇದರಲ್ಲಿ. ಹಿಂದೆ ನನ್ನ ಪ್ರಕಾರ ಜಾಸ್ತಿ ಕಂಫರ್ಟೇಬಲ್ ಆಗಿ ಕೂರಕ್ಕಾಗಲ್ಲ. ಸ್ವಲ್ಪ ಸಣ್ಣಕ್ಕೆ ಸಂಜೆ ಥರ ಇರೋರೇ ಕೂರಕ್ಕಾಗಲ್ಲ, ನಮ್ಮ ಅಮ್ಮ ಥರ ಸಣ್ಣಕ್ಕಿರೋರೇ ಕೂರಕ್ಕಾಗಲ್ಲ, ಇಬ್ಬರು ನಂತರ ದಪ್ಪಗಿರೋಲ್ಲ ಕೂರಕ್ಕಾಗಲ್ಲ. ಈಗ ಯಾರು ಬೆಳಗ್ಗಿಂದ ಏನೂ ತಿಂದಿಲ್ಲ, ಸೊ ಹಸುವಾಗ್ತಿದೆ. ಏನಾದರೂ ತಿನ್ನ ಮುಂದೆ. ನಾನು ಇವತ್ತು ನಮ್ಮ ಎಲ್ಬೋರ್ಡಿಂಗ್ ಕೊಟ್ಟಿದ್ದೀನಿ ಡ್ರೈವಿಂಗ್ ಮಾಡೋಕ್ಕೆ. ಎಲ್ಲ ಶಾಕ್ ಆಗ್ಬಿಟ್ಟವ್ರು. ಇವ್ನ್ಗೆ ಹೆಂಗ್ ಕೊಟ್ಬಿಟ್ಟ ಕಾರು ಅಂತಲ್ಲ ಸಂಜಯ್, ಕೊಟ್ಟೆ ಅಂತ ಕೇಳಿದ್ ನಾನು. ಎಲ್ಲ ಶಾಕ್ ಆಗ್ಬಿಟ್ಟವ್ರು ಇವ್ನ್ಗೆ ಹೆಂಗ್ ಕೊಟ್ಟ ಅಂತ. ಹೇ ಸೊಮ್ಮನೆ ಸಂಜೆ ಡಿಂಗ್ ಆಗ್ಬಿಟ್ಟಿದ್ನಲ್ಲ ಅವತ್ತು. ನಾನು ವಾಲ್ ಪೇಪರ್ ನೋಡಿ ಇಟ್ಟಿರೋದು ಯಾರು ಯಾರೋ ಪುಣ್ಯಾತ್ಮ. ದೇವ್ರ ಅವ್ನ್ಗೆ ಒಳ್ಳೇದ್ ಮಾಡ್ಲಿ, ದೇವ್ರ ಅವ್ನ್ಗೆ ಒಳ್ಳೆ ಆಸ್ತಿ ಕೊಡ್ಲಿ, ಒಳ್ಳೆ ಸೈಟ್ಗಳು ಕೊಡ್ಲಿ, ಬೆಂಗಳೂರಲ್ಲಿ, ಸಕಲೇಶ್ಪುರದಲ್ಲಿ, ಚಿಕ್ಕಮಂಗ್ಳೂರಲ್ಲಿ. ಯಾವನ್ ಈ ತರ ವಾಲ್ ಪೇಪರ್ ಹಾಕೋಣ ಅವನ್ಗೆ. ನೀನು ಬೇಡ್ಕೊಳ್ಳೋ, ಮಾಡಿಲ್ಲ ಮಾಡಿದ್ರೆ ನೋಡೋದಕ್ಕೆ ಗಂಡಸರ ಇದ್ದೀರಾ ನೀವು, ಗಂಡಸೇನಾ? ಸೊ ಡಿನ್ನರ್ ಸತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ನಮ್ಮ ಅಕ್ಕ ಮನೆ ಹತ್ರ ಬಂದು ಅವಳನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಅವಳಿಗೆ ಅರ್ಧ ದೂರ ಬರಕ್ಕೆ ಹೇಳಿದ್ವಿ. ಅರ್ಧ ದೂರ ಅಂದರೆ ಎಲ್ಚನಳ್ಳಿದ್ದೀವಿ ನಾವು, ಅವಳಿಗೊಂದು 200 meters ದೂರ ಇರ್ಬೋದು, 200-500 meters. ನಾವು ಫಸ್ಟು ಏನಾದ್ರು ತಿನ್ಕೊಳ್ಳೋಣ ಬ್ರೇಕ್ಫಾಸ್ಟ್, ಅವಳು ಬರೋ ಸ್ಟಡಿ ಅಂತ ತಿಂತಾ ಇದೀವಿ. ವಾಶ್ರೂಮ್ ಹೋಗ್ಬೇಕಂತ ಸಾಯಿಲ್ ಹೋಗ್ತಾನೆ ಇಲ್ಲ. ಹೋಗೋ ಹೋಗೋ, ಎಗರ್ಕೊಂಡು ಹೋಗೋ ನೀರ್ ಬರ್ತೈತೆ. ಸೌತ್ ಇಂಡಿಯನ್ ತಗೊಂಡಿದ್ದೀನಿ ನಾನು, ಅದ್ರಲ್ಲಿ ನೋಡಿದ್ರೆ ನಾರ್ತ್ ಇಂಡಿಯನ್ ಅಲ್ಲಿ ಜಾಮೂನ್ ಗಿಮೂನ್ ಎಲ್ಲ ಕೊಡ್ತಾವ್ರೆ. ನಮ್ಮ ಅಪ್ಪ ನಾರ್ತ್ ತಗೊಂಡಿದ್ದಾರೆ, ಸೊ ನಮ್ಮ ನಾರ್ತ್, ನನ್ನ ಸಾಯಿಲ್ ನಾರ್ತ್, ನಾನು ಸಂಜೆ ಪಕ್ಕ ಸೌತ್. ಅವ್ರ ಕಡೆಯಿಂದ ಜಾಮೂನ್ ಕೊಟ್ರೆ ಸಾಕು. ಆ ದೇವ್ರು ಕಷ್ಟ ಕಾಲದಲ್ಲಿ ಕೈ ಬಿಡಲ್ಲ ಅಂತ ಹೇಳ್ತಾರೆ, ನಿಜಾನೇ. ನಾವು ದುಡ್ಡು ಇಲ್ದೆ ಏನಪ್ಪ ಮಾಡೋದು ಅಂತ ಓಡಾಡ್ತಾ ಇದ್ವಿ, ದೇವ್ರು ಬಂದಂಗ ನಮ್ಮ ಅಕ್ಕ ಬಂದ ಬಿಲ್ ಕಟ್ಟಕ್ಕೆ. ಆಹಾ, ದೇವ್ರೆ ನೀನು ನಿಜವಾಗ್ಲೂ ಇದೆಯಪ್ಪ, ನೀನು ನಿಜವಾಗ್ಲೂ ಇದೆಯಾ ನೋಡು ನೋಡಲ್ಲ. ನಮ್ಮ ಅಕ್ಕನ ರೂಪದಲ್ಲಿ ಬಂದಿದ್ಯಾ ಇವತ್ತು ಬಿಲ್ ಕಟ್ಟಕ್ಕೆ ದೇವ್ರೆ, ಥ್ಯಾಂಕ್ ಯು. ಇನ್ನೊಂದು ಜಾಮೂನ್ ಹೇಳ ದೇವ್ರೆ ಬೇಡವಾ. ಹಾಯ್ ಹೇಳಿ, ನಮ್ಮ ಸಬ್ಸ್ಕ್ರೈಬರ್ಸ್ ಹಾಯ್ ಹಾಯ್. ಲೇಟ್ ಆಗ್ಬಿಟ್ಟಿದೆ, ಈಗ ಫೋಟೋ ತಗೊಂಡ್ವಿ, ಓಡಬೇಕು ನಾನು. ಗೈಸ್ ಯುವ ಕಟ್ ಮಾಡೋಣ, ಹೈವೇಲೆಲ್ಲ ಬಂದ್ಬಿಡ್ತಾರೆ, ಅಡ್ಡ ಕಷ್ಟ. ಗೈಸ್ ಎಷ್ಟೊತ್ತು ನಾನು ಓಡಿಸ್ದೆ, ಈಗ ನಮ್ಮ ಸಿಸಿ ಕೊಟ್ಟಿದ್ದೀನಿ, ನನಗೆ ನಿದ್ದೆ ಬರಕ್ಕೆ ಶುರು ಆಗಬೇಕು. ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟಾನೋ, ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಎಂದು ಬಣ್ಣ. ಹಾಯ್ ಆಯ್ತು ಬ್ರೋ, ನಿಮ್ದು ಹೋಗ್ತಾ ಮಲ್ಕೊಂಬಿಡಿದ್ರೆ ಎಲ್ಲಾರು, ನಾನು ಒಂದ್ ಸ್ವಲ್ಪ ನ್ಯಾಪ್ ಹೊಡೆದೆ. ನೋಡಿ ಒಂದ್ ಮಳ ಹೂವ ಇಸ್ಕೊತಾವ್ರೆ, ಯಾರಿಗೆ ಅಂದ್ರೆ ನನಗೆ, ದೇವ್ರಿಗೆ. ಸಂಜೆ ನೀನೆಲ್ಲ ಮುಡ್ಕೊಂಡ್ ನಿನ್ ದಾಡಿಗ ಅವು ಮೈಸೂರಿಗೆ ಏನಕ್ ಬಂದಿರೋದು ಏನು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ, ಇವಾಗ್ಲೇ ನೆನಪಾಗುತ್ತೆ ನನಗೆ. ಸರಿ ಹೋಗೋಯ್ತಲ್ಲ, ಹೌದಾ ಗೈಸ್? ನಾನು ಅಲ್ಲಿ ಹಿಂಗಿತ್ತು, ಇವಾಗ ಸರಿ ಹೋಗಿದ್ಯಾ? ಸರಿ ಹೋಗಿದ್ಯಾ? ಸರಿ ಹೋಗ್ಬಿಡುತ್ತೆ, ಇನ್ನೂ ಸರಿ ಹೋಗುತ್ತೆ. ಆಗಪ್ಪ
ಗೈಸ್ ಸಂಜೆ ಕೈಗೊಂದ್ ಸುತ್ತ ಹಿಂಗೆ 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 ಹಿಂಗ ಅನ್ಕೊಂಡ್ ಹಿಂಗ್ ಓಡಿಸ್ಬೇಕ್ ನೀನು ಹೋಗ್ತಾ ಇದೀರ ಏನಕ್ಕೆ ಗೈಸ್ ನಮ್ಮ ಅಕ್ಕನ ಪಾಪ ಹಿಂದೆ ಕಳಿಸ್ಬಿಡ್ದಿವಿ ಅವಳು ಇದ್ದಾಳ ಇಲ್ವಾ ಅಂತಾನೆ ಗೊತ್ತಾಗ್ತಿಲ್ಲ ಹಂಗ್ ಪಾಚ್ಕೊಂಬಿಟ್ಟು ಅವಳು ಹಿಂದೆ ಹೋಗ್ಬಿಟ್ಟು ಗೈಸ್ ಸಂಜೆಗ್ ನಿದ್ದೆ ಬರ್ತಿದ್ದೆ ಅಂದ ಅದಕ್ಕೆ ಇದು ವಾಸನೆ ನೋಡ್ಕೊಂಡು ಓಡ್ಸು ಅಂತ ಕಟ್ಸಿದೀನಿ ಹಾ ಹಾ ಓಡ್ಸು ನೋಡ್ರಿ ಹೋಗಣ ಜುಮ್ ಅಂತ ಐತ ಅವ್ನಿಗೆ ಮೈಯೆಲ್ಲ ನಾವ್ ಆ ಕೆಲ್ಸಕ್ ಹೋಗ್ತಾ ಇಲ್ಲ ಗುಡ್ ವರ್ಕ್ ಫ್ರೂಟ್ಸ್ ಹೆಂಗ್ ಜೋಡ್ಸಿಟ್ಟ ಪ್ರೀತಿಯಲ್ಲಿ ಹೊಸದಾರಿ ಕಟ್ಟುವ ಖಯಾಲಿ ಅಡ್ಡ ದಿಡ್ಡಿ ಹೋಗೋದು ಮಾಮೂಲಿ ಸನ್ನೆಯಲ್ಲೇ ಹಾಡೊಂದು ಹಾಡುವ ವಿಧಾನ ಕಾದು ಕೇಳೋ ಪ್ರೀತಿನೇ ಮಜಾನ ಗೈಸ್ ಕಾಫಿ ಕುಡಿಬೇಕು ಅಂತ ಇಳ್ದಿದ್ದೀವಿ ನಾವು ಲೊಕೇಶನ್ ಆಲ್ಮೋಸ್ಟ್ ರೀಚ್ ಆದ್ವಿ ಹೈ ಅರಮ ಅರಮ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಹೊಸದು ಹಾಂ ಹೊಸದು ಹೆಂಗಿದೆ ದೂರ ಹೇಯ್ ಸ್ಕ್ರಾಚ್ ಆಗುತ್ತೆ ದೂರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸರ್ ಇಲ್ಲಿ ನಿಂತಿದ್ರೆ ಬರ್ತಾನೆ ಇದಾರೆ ಒಬ್ರಾದ್ಮೇಲೊಬ್ರು ಐ ಫೀಲ್ ಸೋ ಪ್ರೌಡ್ ಪ್ರೌಡ್ ಆಫ್ ಮೈ ಸೆಲ್ಫ್ ಹಲೋ ಹಾಯ್ ಹಾಯ್ ಬ್ರೋ ಹಾಯ್ 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 ಓ ನಮ್ಮ ಅಕ್ಕ ವ್ಲಾಗ್ಸ್ ನೋಡ್ತಾರಂತೆ ಗೈಸ್ ಇವರು ಬ್ರೋ ಫಸ್ಟ್ ಅಲ್ಲ ಅವ್ರು ನೋಡಕ್ಕೆ ಹೋಗ್ಬಿಡಿ ನಮ್ ನೋಡಂಗಿರ ಅವ್ಳು ನೋಡಕ್ಕೆ ನೋಡಿ ನೋಡಿ ಬ್ರೋ ಒಳ್ಳೇದಾಗ್ಲಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹಿಂದೆ ಕೂರೋದು ಮುಂದೆ ಕೂರೋದಂತೂ ಈಗಲೂ ಜಗಳ ನಿಲ್ಲೇ ಇಲ್ಲ ಹಿಂದೆ ನಾನೋಗಲ್ಲ ನಾನೋಗಲ್ಲ ನಾನು ಸೆವೆನ್ ಸೀಟರ್ ಏನಕ್ಕೆ ತಗೊಂಡಿರೋದು ನಾವು ಇಬ್ರು ಯಾರು ಇಬ್ರು ಕೂರ್ಲೇಬೇಕಲ್ವಾ ಇಲ್ಲಿ ಮುಂದೆ ಹಾಕೊಳ್ಳೋರಿ ಹೋಗಪ್ಪ ಹಿಂದೆ ಹೋಗಪ್ಪ ಕಾಲ್ಗಳು ಜಾಡ್ಸ್ಕೊಂಡ್ ಬನ್ನಿ ಪ್ಲೀಸ್ ಗಾಡಿ ಗಲೀಜ್ ಮಾಡ್ಬೇಡಿ ಸರ್ ನೋಡಿ ಗೈಸ್ ಗಾಡಿ ಗಲೀಜ್ ಮಾಡ್ಬಿಟ ಹತ್ತು ಹತ್ತು ಟೈಮ್ ಆಯ್ತು ಆಯ್ತು ಆಮೇಲೆ ನೋಡ್ಕೊಳ್ಳೋಣ ಏನದು ಪಕ್ಷಿರಾಜಪುರ ಅಕ್ಕಿ ಬಿಕ್ಕಿ ಟ್ರೈ ಸೊ ನಮ್ಮ ಸಿಸಿ ಇಷ್ಟೋ ತೋಡಿಸ್ದ ನಾನು ಅಲ್ಲಿಂದ ಕಿತ್ಕೊಂಡು ನಾನು ಓಡಿಸ್ತಾ ಇದೀನಿ ಕೊಡ್ಲಿಲ್ಲ ನಾನು ಫುಲ್ ಓಡಿಸ್ತೀನಿ ಅಂದ ಆಮೇಲೆ ನಾನೇ ಕೊಡು ಓಡಿಸ್ತೀನಿ ಅದಕ್ಕೆ ಇಸ್ಕೊಂಡೆ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ನಾವು ಬಂದಿರೋದು ಈಗ ಏನಕ್ಕೆ ಅಂದ್ರೆ ಆದಿವಾಸಿ ಏರ್ ಆಯಿಲ್ ಮೇನ್ ಪ್ಲೇಸ್ಗೆ ಸೊ ಅದೆಲ್ಲ ತೋರಿಸ್ತೀನಿ ಬಟ್ ಇಲ್ಲಿ ಒಂದು ಪಾನಿಪುರಿ ಅಂಗಡಿ ಇದೆ ನಮ್ಮ ಸಂಜೀವ್ ಅಣ್ಣ ಪಾನಿಪುರಿ ಹೇಳೋರು ಎಲ್ರಿಗೂ ಒಂದೊಂದು ಗೋಲ್ಗಪ್ಪ ತಿನ್ಕೊಂಡ್ಬಿಡ್ತೀವಿ ಬಾಯಿಗೆ ಒಂದೊಂದೇ ಪೀಸ್ ಗೈಸ್ ಎಲ್ರಿಗೂ ಒಂದೊಂದೇನಾ ಎಲ್ರಿಗೂ ಒಂದೊಂದೇ ಪೀಸ್ ಏನರ ಮಾಡ್ತಾರೆ ಇವರು ಗಾಬರಿ ಆಗ್ಬಿಟ್ಟಾರ ನಮ್ಮ ಅಯ್ಯೋ ಅಯ್ಯೋ ಸಾರಿ ಸಾರಿ ಗೈಸ್ ನಾನು ಯಾವ ಊರಿಗೆ ಬಂದಿದ್ದೀನಿ ಗೊತ್ತಾಗ್ತಿಲ್ಲ ಎಲ್ರು ತಲೆ ಮೇಲೆ ಕೂದಲು ಇಷ್ಟಿಷ್ಟು ಇದೆ ಗೈಸ್ ಪರ್ಫೆಕ್ಟ್ ಹೇರ್ ಲೈನ್ ಇಲ್ಲಿಂದ ಕರೆಕ್ಟಾಗಿ ಸಂಜಯ್ ಒಬ್ಬೊಬ್ಬರು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಇಲ್ಲಿಂದ ಕೂದಲು ಕರೆಕ್ಟಾಗಿ ನೋಡಿ ನೀವು ಮೇನ್ ನೀವು ಎ ಒನ್ ಎ ಟು ನೀವು ನಿಲ್ಲೇಬೇಕಿಬ್ರು ಗೈಸ್ ನಾವು ಈಗ ರೀಚ್ ಆಗಿದ್ದೀವಿ ಶ್ರೀ ಆದಿವಾಸಿ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಏನಕ್ಕೆ ಬಂದಿರೋದು ನಾವು ಅಂದರೆ ಎಲ್ಲ ಲೈನಾಗಿ ನಿಂತ್ಕೊಡ್ರಿ ಒಬ್ಬೊಬ್ಬರೇ ಯಾರಾದ್ಮೇಲೆ ಯಾರು ಅವ್ರವ್ರು ಗೈಸ್ ಸೊ ಎ ಒನ್ ಎ ಟು ಹಿಂದೆ ಎ ಟು ಎ ತ್ರೀ ಯಾರು ಎ ತ್ರೀ ಯಾರು ಎ ಒನ್ ಅವನು ಎ ಟು ಅಪ್ಪ ಹಿಂದೆ ತಿರುಗ್ತಾರೆ ಎ ತ್ರೀ ನಮ್ಮ ಹೋಗಿ ಎ ಫೋರ್ ಸಾಯಿಲ್ ಸಾರಿ ನಾನು ನಾನು ಅಲ್ಲ ಸೋನು ಸೋನು ನಿಮ್ಮ ಪ್ರಾಡಕ್ಟ್ ಪರವಾಗಿಲ್ವಾ ಎ ಫೋರ್ ಎ ಫೈವ್ ಇಷ್ಟು ಜನಕ್ಕೂ ಹೇರ್ ಇಶ್ಯೂಸ್ ಇದೆ ಎಲ್ರಿಗೂ ಸೊಲ್ಯೂಷನ್ ಬಂದು ಇದೆ ಎಲ್ಲ ಜೋಡಿಸಿ ಬೆಳಗಿಂದ ಕಾಯ್ತಿದ್ದಾರೆ ನಾವೀಗ ಬಂದಿದ್ದೀವಿ ಮಳೆ ಬರೋ ತರ ಇದೆ ಪಕ್ಕ ಜೋರು ಮಳೆ ಬರುತ್ತೆ ಈಗ ನಮ್ಗೆ ಅಂತ ಬ್ರೋ ಬಾದಾಮಿ ಅವ್ರ ಈ ಟೈಮಲ್ಲೆಲ್ಲ ಬರೀ 90-50-60 ಹಾಕೋದು ಹೋಗಿ ಸೊ ಈಗ ನಾನು ಇಲ್ಲಿಗೆ ಬಂದಿರೋದು ಸರ್ ಹತ್ರ ಸರ್ ನಮಸ್ತೆ ಹಾಯ್ ನಮಸ್ತೆ ಸೊ ನಾನು ಇದ್ರ ಬಗ್ಗೆ ತುಂಬ ಕೇಳಿದ್ದೀನಿ ಸೊ ನೀವು ಅದು ನಂಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಬಿಕಾಸ್ ಇಲ್ಲಿ ಇಲ್ಲಿ ಬಂದಿರೋರು ಎಲ್ರಿಗೂ ಏರ್ ಇಶ್ಯೂ ಇದೆ ಸೊ ಅದನ್ನ ಸೊಲ್ಯೂಷನ್ ಹುಡ್ಕೊಂಡೆ ಇಲ್ಲಿಗೆ ಬಂದಿರೋದು ಸೊ ನೀವು ಹೇಳಿ ಇದ್ರ ಬಗ್ಗೆ ಹೆಂಗೆ ನಮ್ಮ ಆಡಿಯನ್ಸ್ಗೂ ಹೇಳಿ ಸರ್ ಇದಾದರೆ ಸರ್ ನಾವು ಈ ಥರ ನಾವು 108 ಗಿಡಮೂಲಿಕಿನ
ಎಣ್ಣೆಗೆ ಹಾಕಿ ನಾವು ತಯಾರು ಮಾಡೋದು ಸರ್. ಇದು ಇದು ಆಯಿಲ್ ಯೂಸ್ ಮಾಡಿದ್ರೆ ಉದ್ರ ಕೂದಲು ಎಲ್ಲ ಸ್ಟಾಪ್ ಆಗುತ್ತೆ, ತಲೆ ಕೂದಲು ಚೆನ್ನಾಗಿ ಬೆಳೀತದೆ, ಡ್ಯಾಂಡ್ರೋಫ್ ಅದೆಲ್ಲ ರಿಮೂವ್ ಆಗುತ್ತೆ ಸರ್. ಅಲ್ಲಿ ಬಾಲ್ಡ್ ಆದ್ರೂ ಅದ್ರ ಕೂದಲು ಸಣ್ಣ ಸಣ್ಣ ಕೂದಲುಗಳು ಇರುತ್ತಲ್ಲ ಅಲ್ಲಿ ರಿಕವರ್ ಆಗುತ್ತೆ. ಅಂದ್ರೆ ಕೂದಲು ಬೇರ್ಗಳಿಲ್ಲ ಅಂದ್ರೆ ಅಲ್ಲಿ ಕೂದಲು ಬರಲ್ಲ. ಕೂದಲು ಇರಬೇಕು, ಸಣ್ಣ ಸಣ್ಣ ಕೂದಲುಗಳು ಇದ್ರೆ ಆ ಸಣ್ಣ ಸಣ್ಣ ಕೂದಲೇ ದಪ್ಪ ಮಂದವಾಗಿ ಸ್ಕ್ಯಾಲ್ಪ್ಗೆ ಕ್ಲೀನ್ ಆಗಿ ಹಚ್ಚಿ ಒಂಚೂರು ಮಸಾಜ್ ಮಾಡ್ಕೋಬಹುದಲ್ವಾ? ಒಂಚೂರು ಮಸಾಜ್ ಮಾಡ್ಕೊಂಡ್ರೆ ಬ್ಲಡ್ ಫ್ಲೋನು ಆಗುತ್ತೆ ಅಂಡ್ ಆಯಿಲ್ ಕರೆಕ್ಟ್ ಆಗಿ ಅಪ್ಲೈ ಆಗುತ್ತೆ ಸ್ಕ್ಯಾಲ್ಪ್ಗೆ. ಮತ್ತೆ ಎಷ್ಟು ಇದೆ ಒಂದು ಬಾಟ್ಲ್ ಪ್ರೈಸು? ಸರ್ ಪ್ರೈಸ್ ಅಂದ್ರೆ ಸರ್ 1500 ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಾವು ಡಿಸ್ಕೌಂಟ್ ಕೊಡ್ತೀವಿ ಸರ್. ಓಕೆ, ಅದ್ ಲಾಸ್ಟ್ ಅಲ್ಲಿ ಹೇಳ್ತೀರಾ ಎಷ್ಟು ಅಂತ ಡಿಸ್ಕೌಂಟ್ ಸರ್? ಈಗ ನಂಗೆ ಇದು ಮಾಡೋದ್ ಹೆಂಗೆ ಅಂತ ತೋರಿಸ್ಕೊಡ್ತೀರಾ ಲೈವ್ ಆಗಿ? ಸೊ ಈಗ ನಾವು ಈ ಪ್ರಾಡಕ್ಟ್ ಅಲ್ಲಿ ಬೇರೆ ಏನು ಹಾಕಿರ್ಬೋದು ಈ ಬಾಟ್ಲ್ ಅಲ್ಲಿ, ನಮ್ಗೆ ಟ್ರಸ್ಟ್ ನಂಬದ್ ನಾವು ಅಂದಂಗಿದ್ರೆ ನಮ್ ಮುಂದೆ ಎಲ್ಲ ಇಟ್ಟಿದ್ದಾರೆ ಏನೇನ್ ಹಾಕ್ತಾರೆ ಅದ್ರಲ್ಲಿ ಅಂತ. ಈಗ ಅದನ್ನೆಲ್ಲ ಹಾಕಿ ನಮ್ ಮುಂದೆನೆ ಅಲ್ಲಿ ಆಯಿಲ್ ನ ರೆಡಿ ಮಾಡಿ ತೋರಿಸ್ತಾರೆ. ಸೊ ನಿಮ್ಗೂ ಒಂದು ಟ್ರಸ್ಟ್ ಇರುತ್ತೆ, ನನಗೂ ಒಂದು ಟ್ರಸ್ಟ್ ಇರುತ್ತೆ. ಬಿಕಾಸ್ ಅಲ್ಲಿಂದ ಇಲ್ಲಿಗೆ ಬಂದು ಸುಮ್ಮನೆ ಬಾಟ್ಲು ತೊಗೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಸರ್? ಒಂದು ನಂಬಿಕೆ ವಿಡಿಯೋಲು ಇರುತ್ತೆ ಕ್ಲೀನಾಗಿ ಹಿಂಗೆಲ್ಲ ನಮ್ಮ ಮುಂದೆನೆ ಮಾಡಿದ್ದಾರೆ ಅಂತ. ಸೊ ಬನ್ನಿ ಲೈವಲ್ಲಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಸೊ ಈಗ ರಿಸಲ್ಟ್ ಮೇನ್ ನಾವು ಮಾತಾಡಬೇಕು ರಿಸಲ್ಟ್ ಬಗ್ಗೆ ಅಂದರೆ, ಸೊ ಸರ್ರು ಯೂಸ್ ಮಾಡ್ತಾರೆ, ಅಮ್ಮನ ಯೂಸ್ ಮಾಡ್ತಾರೆ. ಸೊ ಈಗ ಅವ್ರ ಹೇರ್ ಗ್ರೋತ್ ಹೆಂಗಿದೆ ಅಂತ ನೋಡೋಣ. ಸೊ ಅವ್ರು ನಮಗೆ ತೋರಿಸ್ತಾರೆ ಲೈವ್ ಆಗಿ. ಈ ತರ ಎರಡು ಬಾಟ್ಲು 6 ತಿಂಗಳು ಹಚ್ಚಿದ್ರೆ 1 ವರ್ಷಕ್ಕೆ ಇಷ್ಟು ಕೂದಲು ಬೆಳೀತದೆ. ಓಹೋ, ಓಪನ್ ಚಾಲೆಂಜಾ? ಹೌದು ಸರ್. ಓ, ಜೆಂಟ್ಸ್ಗೆ ಒಂದು ಬಾಟ್ಲ್ ಹಚ್ಚಿ 3 ತಿಂಗಳು ಹಚ್ಚಿ ಸರ್, 6 ತಿಂಗಳ ತರ ಕಟ್ ಮಾಡಿಸಿಲ್ಲ ಅಂದ್ರೆ ಕೂದಲು ನಂತರ ಕೂದಲು ಬೆಳೀತದೆ. ಓಹೋ, ಕೂದಲು ದಪ್ಪ ಮಂದವಾಗಿರುತ್ತೆ. ಎಲ್ಲಿತ್ತು ಸರ್ ಇಷ್ಟೊತ್ತಿದು? 70 ವರ್ಷ ನಮ್ ತಾಯಿ. ಇದೇ ತರ ಕೂದಲು ಸಿಲ್ಕಿ ಸ್ಮೂತ್ ಆಗಿ ಚೆನ್ನಾಗಿ ಬೆಳೀತಾರೆ. ನಾವೆಲ್ಲ ಇದೇ ಆಯಿಲ್ ಯೂಸ್ ಮಾಡೋದು, ತಾತ ಮುಂತಾತ ಕಾಲದಿಂದ ಇದೇ ನಾವು ಮಾಡ್ಕೋ ಬರ್ತಾ ಇರೋದು ಸರ್. ಇದಂದ್ರೆ ನ್ಯಾಚುರಲ್ ಆಗಿ ಹರ್ಬಲ್ ಇರುತ್ತೆ, ಇದು ಯಾರಾದ್ರೂ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳಿಗೂ ಹಚ್ಬೋದು, 4-5 ವರ್ಷ ಮಕ್ಕಳಿಗೂ ಹಚ್ಬೋದು, ಏನು ಸೈಡ್ ಎಫೆಕ್ಟ್ ಆಗಲ್ಲ. ಇದು ನ್ಯಾಚುರಲ್ ಹರ್ಬಲ್ ಆಗಿದೆ. ನಿಮ್ ಮುಂದೆನೆ ತೋರಿಸ್ತಾ ಇದೀವಲ್ಲ ಸರ್, ಇದೇ ಪ್ರಕಾರವಾಗಿ ಎಲ್ಲ ಗಿಡಮುಲ್ಕಿನ ಎಣ್ಣೆಗೆ ಹಾಕ್ಬಿಟ್ಟು ನಾವು ನಿಮ್ ಮುಂದೆನೆ ಮಾಡಿ ತೋರಿಸ್ತೀವಿ ಸರ್ ಹೆಂಗ್ ಮಾಡೋದು ಅಂತ. ಓಕೆ, ಡನ್ ಸರ್. ನಾನಂತೂ ಶಾಕ್ ಆಗ್ಬಿಟ್ಟಿದ್ದೀನಿ, ಇಷ್ಟೊತ್ತು ಸರ್ ಇಷ್ಟು ಕೂದಲಿತ್ತು, ತೆಗ್ದಿದ್ದೆ ಇಷ್ಟು ಕೂದಲು ಅಂದ್ಬಿಡ್ತು ಅಲ್ಲ ನೋಡಿ ಅವನ್ ರಿಯಾಕ್ಷನ್ ನೋಡಿ. ಸರ್ ಮೇನ್ ಇವನೇ A1, ಇವನ್ಗೋಸ್ಕರನೇ ಬಂದಿರೋದು ನಾವು. ಬಾರು ಹೆಂಗ್ ಮಾಡ್ತಾರೆ ನೋಡೋಣ. ತಗೋಬರೋದು ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಇದೆ ಈಗ ಅದ್ರಲ್ಲಿ ಹಾಕ್ತಿವಿ. ಓಕೆ, ಕೊಬ್ಬರಿ ಎಣ್ಣೆಗೆ ಇದೆಲ್ಲ ಐಟಮ್ ಆಡ್ ಮಾಡಿ. 108 ಓಕೆ, ಇದೆಲ್ಲ ತರದಲ್ಲಿಂದ ಕಾಡಿಂದ. ಓಕೆ ಓಕೆ ಓಕೆ, ಇದೇನ ಆಮ್ಲ ಇದು ಎಣ್ಣೆಗೆ ತುಂಬಾ ಸ್ಮೆಲ್ ಆಗಿರ್ತೇವೆ, ಸ್ಮೆಲ್ ಆಯ್ತು, ಸ್ಮೆಲ್ ಇರುತ್ತೆ. ಅದು ಈಗಲೇ ಸ್ಮೆಲ್ ಇದೆ ಅದ್ರದ್ದು. ಗುಲಾಬಿ ಹೂವು, ರೋಸ್ ಸರ್. ಬೇಮ್ರ ಅಂತ ಹೇರ್ ಕಲರ್ ಇರುತ್ತೆ ಸರ್, ಇದರಿಂದ ಹೇರ್ಗೆ ಕಲರ್ ಬರುತ್ತೆ. ಇದು ಡ್ಯಾಂಡ್ರಫ್, ಡ್ಯಾಂಡ್ರಫ್ ಇದ್ರು ಡ್ಯಾಂಡ್ರಫ್ ಹೋಗುತ್ತೆ. ಮತ್ತೆ ತಲೆಯಲ್ಲಿ ಇದು ಏನಾದ್ರೂ ಗುಳ್ಳೆ ಗುಳ್ಳೆ ಏನು ಹೋಗುತ್ತೆ. ಮಳೆಗಾಲದಲ್ಲಿ ಮಾತ್ರ ಸರ್ ಇದು ಹಸಿದೆಲ್ಲ ಸಿಕ್ಕುತ್ತೆ ಜಾಸ್ತಿ. ಹೌದು ಹೌದು ಹೌದು, ಇಲ್ಲ ಅಂದ್ರೆ ಪೌಡರ್ ಪೌಡರ್ ಎಲ್ಲ ಮಾಡಿ ಇಟ್ಕೋತೀವಿ ಸರ. ಈ ಗಿಡ ಮೂಲಿಕೆ ಸಿಗದಿರೋ ಟೈಮಲ್ಲಿ ಎಲ್ಲಾನು ಯೂಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂತಾರೆ. ಇಷ್ಟೊಂದು ಆಗ್ತದೆ ಸರ್. ಓಕೆ ಓಕೆ, ಸೊ ಏನು ಹೇಳ್ತಿದ್ದಾರೆ ಅಂದರೆ 4 ಕವರ್ ಈಗ ಇದೆಲ್ಲ ಕೊಕೊನೆಟ್ ಆಯಿಲಲ್ಲಿ 108 ಐಟಮ್ನ ಹಾಕಿ 4 ಕವರ್ ಬಾಯ್ಲ್ ಮಾಡಿ ಮತ್ತೆ ಇಡೀ ನೈಟ್ ಇಟ್ಟು ಅದರಲ್ಲೇ ಕ್ಲೋಸ್ ಮಾಡಿ ಬೆಳಗ್ಗೆ ಎದ್ದು ನೀವು ಈಗ ಆರ್ಡರ್ ಮಾಡಿದ್ರಿ ಅಂದರೆ ಈ ಥರ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ನಿಮಗೆ ಮನೆಗೆ ಕಳಿಸ್ಕೊಡ್ತಾರೆ. ಆನ್ಲೈನ್ ಹೋಮ್ ಡೆಲಿವರಿ, ನೀವಿಲ್ಲೇ ಬಂದು ತೊಗೊಬೇಕು ಅಂತೇನಿಲ್ಲ, ಬಿಕಾಸ್ ಇಲ್ಲಿವರೆಗೂ ಬರೋದೆಲ್ಲ ತುಂಬ ಕಷ್ಟ. ಸೊ ನೀವು ಆನ್ಲೈನ್ ಇಲ್ಲ ನೀವು ನೋಡಲೇಬೇಕು ಅಂದರೆ ಇಲ್ಲಿ ಬರ್ಬೋದು. ಅಲ್ವಾ ಸರ್, ನೋಡಬೇಕು ಅಂದರೆ ಕಣ್ಣಾರ ಬರ್ಬೋದು, ಇಲ್ಲ ಆನ್ಲೈನ್ ಆರ್ಡರ್ ಮಾಡಬೇಕು ಅಂದರೆ ತುಂಬ ಈಸಿ. ನೀವು ಆರಾಮಾಗಿ ನಿಮ್ಮ ಮನೆಗೆ ಬಂದು ಡೋರ್ ಹತ್ರ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ. ಕ್ಯಾಶ್ ಆನ್ ಡೆಲಿವರಿನೂ ಇದೆಯಾ? ಈ ಪ್ರಾಡಕ್ಟ್ ಇಸ್ಕೊಂಡು ದುಡ್ಡು ಕೊಡಬೇಕು.
ಇಲ್ಲಿ ಫ್ರಾಡ್ ಗೀಟ್ ಎಲ್ಲ ಏನು ಆಗಲ್ಲ, ಆರಾಮಾಗಿ ಫ್ರಾಡ್ ಟೀಸ್ಕೊಂಡು ಆಮೇಲೆ ನೀವು ದುಡ್ಡು ಕೊಡೋದು. ಪಾರ್ಸಲ್ ಬರುತ್ತಲ್ಲ ಅದ್ರ ಮೇಲೆ ನಮ್ದೇ ಫೋಟೋ ಇರುತ್ತೆ. ಓಕೆ ಓಕೆ. ಆ ಬಾಕ್ಸ್ ಮೇಲೆ ನಮ್ ಫೋಟೋ ಇದ್ರೆ ನಮ್ ಪ್ರಾಡಕ್ಟ್ ಅಲ್ಲ, ಬೇರೆ ಬೇರೆ ಫೋಟೋ ಬಂದ್ರೆ ನಮ್ ಪ್ರಾಡಕ್ಟ್ ಅಲ್ಲ. ಫೇಕ್ ಬಾಟ್ಲಿ ಮೇಲೆ ಇವ್ರ ಫೋಟೋ ಇರುತ್ತೆ ಸರ್ದೆ. ಸೊ ಫೋಟೋ ಇದೆ ಅಂದ್ರೆ ಅವ್ರೆ ಅಂತ ಅರ್ಥ. ಇನ್ನೊಂದೇನು ಅಂದ್ರೆ ಈ ಪ್ರಾಡಕ್ಟ್ ತುಂಬಾ ಫೇಕು ಇದೆ ಅಲ್ವಾ ಆನ್ಲೈನ್ ಅಲ್ಲೆಲ್ಲ, ಫ್ಲಿಪ್ಕಾರ್ಟ್ ಮೀಶೋ ಅದ್ರಲ್ಲಿ ಎಲ್ಲ ತುಂಬಾ ಫೇಕ್ ಪ್ರಾಡಕ್ಟ್ ನಡೀತಾ ಇದೆ. ಓಕೆ, ಹೆಂಗ್ ಕಂಡಿಡಿ ಅದು ಫೇಕ್ ರಿಯಲ್ಲು? ಸರ್ ನೀವು ಕಾಲ್ ಮಾಡಿ, ವಾಟ್ಸ್ಆಪ್ ಕಾಲ್ ಮಾಡಿ, ಡೌಟ್ ಇದ್ರೆ ಏನಾದ್ರು ವಾಟ್ಸ್ಆಪ್ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ ನೋಡ್ಬಿಟ್ಟು ನಮ್ಗೆ ತಗೋ. ಓಕೆ, ಬೆಸ್ಟ್ ಹಂಗೆ. ನಮ್ಮ ಅಣ್ಣನ ಮಗಳು ಇವ್ರದ್ದೆಲ್ಲ ಫೋಟೋ ಹಾಕ್ಬಿಟ್ಟು ಫೇಕ್ ಐತಮ್ಮ, ರಾಜಸ್ಥಾನ ಇಂದ ಕಳಿಸ್ತಾರೆ ಸರ್ ಪಾರ್ಸಲ್ ಎಲ್ಲ. ಓಹೋ, ಸೋ ನಿಮ್ ಕಡೆ ಅವ್ರದ ಫೋಟೋ ಹಾಕ್ಬಿಟ್ಟು ಫೇಕ್ ಆದಿವಾಸಿ ಅಂತ ಫೇಕ್ ಆಯ್ತು ನೋಡಿ. ಇದು ಫೇಕ್ ಫೋಟೋ, ಇದು ಇವ್ರ ಅಣ್ಣನ ಮಗಳು ಅಂತೆ, ಅವ್ರ ಫೋಟೋನೆ ಹಾಕ್ಬಿಟ್ಟು ಫೇಕ್ ಪ್ರಾಡಕ್ಟ್ ಮಾಡಿ ಹಾಕಿದ್ದಾರೆ ನೋಡಿ. ಸೊ ಈಗ ಇದು ಬಾಯ್ಲ್ ಆಗುತ್ತೆ ಕರೆಕ್ಟಾಗಿ 4 hours, ಆಮೇಲೆ ಅದು ಸೋಸ್ಬಿಟ್ಟು ಗಿಡಗಳಿಗೆ ಬರ್ದಂಗೆ. ಹಾಂ, ಇದ್ರಲ್ಲಿ ಸೋಸ್ಬಿಟ್ಟು ನಾವು ಕಾರೆ ಇರಿಸು, ಇದಕ್ಕೆ ಹಾಕ್ಬಿಟ್ಟು ಪಾತ್ರೆ ಬಾಕ್ಸ್ ಪ್ಯಾಕ್ ಮಾಡ್ತೀವಿ. ಓಕೆ ಓಕೆ ಓಕೆ, ನೋಡಿ ಅವ್ರದ್ದೇ ಬೋರ್ಡ್ ಇದೆ. ಸೊ ಇವ್ರಲ್ಲಿ ತುಂಬ ಅಂಗಡಿಗಳಿದೆ, ಬಟ್ ನಾನು ಸಜೆಸ್ಟ್ ಮಾಡೋದು ಇವ್ರ ಹತ್ರ, ಬಿಕಾಸ್ ನಾನು ಬಂದು ತೊಗೊಳ್ತಿರೋದು ಇವ್ರ ಹತ್ರನೇ. ಸೊ ಅವ್ರದ್ದು ಅಂಗಡಿನೂ ಇದೆ, ಅವ್ರ ಮನೆ ಪಕ್ಕದಲ್ಲಿ ಅಂಗಡಿ ಇದೆ. ನಿಮಗೆ ಡೌಟ್ ಇದ್ರೆ ಇಲ್ಲಿ ಬಂದು ಅವ್ರ ಹತ್ರ ಮಾತಾಡಿ ಬೇಕಿದ್ರೆ ಬೈ ಮಾಡ್ಬೋದು. ಆ್ಯಂಡ್ ಸೇಮ್ ಪ್ರಾಡಕ್ಟ್ನ ಇಲ್ಲಿ ಜೋಡಿಸಿದ್ದಾರೆ. ನೀವೇನಾದರೂ ಮನೆಯಿಂದ ಆರ್ಡ್ರ್ ಮಾಡಲ್ಲ, ನಾನು ಇಲ್ಲಿಗೆ ಬರಬೇಕು ಅಂತಿದ್ರೆ ನಾನು ಇಲ್ಲಿ ನಂಬರ್ ಹಾಕಿದ್ದೀನಲ್ಲ, ಆ ನಂಬರಿಗೆ ನೀವು ವಾಟ್ಸ್ಆ್ಯಪ್ ಮಾಡಿ, ಅವ್ರು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತಾರೆ. ಆ ಲೊಕೇಶನ್ ಇದೆ, ಇಲ್ಲಿಗೆ ಬಂದು ನೀವು ನಿಮ್ಮ ಕಣ್ಣಾರ ನೋಡಿ ಚೆಕ್ ಮಾಡಿ ಅವ್ರ ಹತ್ರ ಮಾತಾಡಿ ಡೌಟ್ಸ್ನೆಲ್ಲ ಕೇಳಿ ಬೈ ಮಾಡಿ ತೊಗೊಂಡೋಗಿ 6 months ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೀ ದ ಚೇಂಜಸ್ ಫಾರ್ ಶೋರ್. ಸ್ಟಾರ್ಟಿಂಗ್ ಎಷ್ಟು ದಿನ ಚೇಂಜಸ್ ನೋಡ್ಬೋದು ಸರ್? ಒಂದು 2-3 weeks ಚೇಂಜಸ್ ನೋಡ್ಬೋದಾ? ಒಂದು 2-3 weeks ಯೂಸ್ ಮಾಡಿದ್ರೆ ಚೇಂಜಸ್ ಗೊತ್ತಾಗುತ್ತೆ. ಅದಾದ್ಮೇಲೆ ನೀವು ಇನ್ನೊಂದು ಬಾಟ್ಲು ತೊಗೋಬೋದು. ನಿಮ್ಗೆ ಒಂದೇ ಸರಿ 2 ಬೇಡ ಅಂದರೆ 6 months 2 bottles ಯೂಸ್ ಮಾಡಬೇಕು. ನೀವು ಒಂದೇ ಸರಿ ಅಷ್ಟು ತೊಗೊಳ್ಳೋ, ನಾನು ಒಂದು ತೊಗೋತೀನಿ ಸದ್ಯಕ್ಕೆ ಅಂದರೆ, ಒಂದು ತೊಗೊಳ್ಳಿ, ಯೂಸ್ ಮಾಡಿ ಚೇಂಜಸ್ ನೋಡಿದ್ಮೇಲೆ ಸೆಕೆಂಡ್ ಬಾಟ್ಲು ಬೈ ಮಾಡಿ. ಅದಕ್ಕೆ ನೀವು ಬರಲೇಬೇಕಾಗಿಲ್ಲ, ಆನ್ಲೈನು ಆರ್ಡ್ರ್ ಮಾಡ್ಬೋದು. ನೋಡಿ, ನಮ್ಮ ರೆಡಿ ಆಗ್ಬಿಟ್ರು ನೋಡಿ. ಈಗ ನಮ್ಮ ಅಮ್ಮಗೆ ತಲೆಗೆ ಎಣ್ಣೆ ಹಚ್ತಾರಂತೆ, ಹೆಂಗೆ ಹಚ್ಚೋದು ಅಂತ ತೋರಿಸ್ತಾರೆ. ಇಲ್ಲ, ಇಲ್ಲಿ ಸ್ಕಿನ್ ಆಗಿದೆಯಲ್ಲ ಅಲ್ಲಿ ಬರಲ್ಲ, ಇಲ್ಲಿ ಚಿಕ್ಕ ಚಿಕ್ಕ ಕೂದಲಿದೆಯಲ್ಲ ಅಲ್ಲಿ ಬರುತ್ತೆ. ಗೈಸ್, ಫ್ಯೂಚರ್ ಈಸ್ ಹಿಯರ್, ಸೇಮ್ ಆಗುತ್ತೆ ಸೇಮ್. ಅದಕ್ಕೆ ಮುಂಚೆ ಒಂದು ಟ್ರಾನ್ಸ್ಪರೆಂಟ್ ಎಲ್ಲ ಮಾಡಿಸ್ಕೊಬಿಡ್ತೀನಿ. ಮಮ್ಮಿದೇನು ಕಾಣದೇ ಇಲ್ಲ, ಅವ್ರ ಹೇರ್ ಫಾಲ್ ಆಗಿದೆ ಅಂತ ಕಾಣದೇ ಇಲ್ಲ. ಇದೇ ನಂಬರ್ ನೀವು ಕೊಡ್ಬೇಕಾಗಿದೆ. ಇದೇ ನಂಬರ್, ಇದೇ ನಂಬರ್. ಮತ್ತೆ ವೆಬ್ಸೈಟ್ ಇದೆ ನೋಡಿ, ವೆಬ್ಸೈಟ್ ಇದೆ. ಇದು ನಿಮ್ದೇ ವೆಬ್ಸೈಟ್ ಅಲ್ವಾ? ನಮ್ದೇ ವೆಬ್ಸೈಟ್, ಫೋನ್ ನಂಬರ್. ಓಕೆ, ಈಗ ನಮ್ಮ ಅಮ್ಮಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ತೋರಿಸ್ತಾರೆ ಹೆಂಗ್ ಹಚ್ಕೊಳ್ಳೋದು ಅಂತ. ನಾನು ಹಿಂಗಿದ್ದೆ ಗೈಸ್, ನಾನು ಹಿಂಗೆ ಇದ್ದೆ. ನಾವೀಗ ಇಲ್ಲಿಂದ 2 bottles ತೊಗೊಂಡು ಹೋಗ್ತಾ ಇದೀವಿ. ಸೊ ದಟ್ ನಾವೀಗ ಚೇಂಜಸ್ನ ನಾನು, ನನ್ನ ತಮ್ಮ, ನಮ್ಮಅಮ್ಮ, ಸಿಸಿ ನೀವು ಯೂಸ್ ಮಾಡ್ತೀಯಾ, ಸಿಸಿ ಎಲ್ಲಾನು ಯೂಸ್ ಮಾಡಿ ನೋಡ್ತೀವಿ. ರಿಸಲ್ಟ್ ಬಂದ್ಮೇಲೆ ಮತ್ತೆ ಇಲ್ಲಿಗೆ ತೊಗೊಂಬಂದು ನಿಮ್ಗೆ ತೋರಿಸ್ತೀನಿ. ಸೊ ನಾನು ಈಗ ಇಲ್ಲಿಂದ ತೊಗೊಂಡೋಗಿ, ಫಸ್ಟ್ ನಮ್ಮ ಅಪ್ಪ ಎಕ್ಸೈಟೆಡ್ ಆಗಿದ್ದಾರೆ. ವಾರಕ್ಕೆ 3 times ಹಾಂ ಕುಡಿಯೋದಲ್ಲ, ಹಚ್ಕೊಳ್ಳೋದು. ಅಯ್ಯೋ, ಗ್ಲಾಸೇ ಬಿದ್ದೋಯ್ತು. 100 rupees 100 rupees ಅದಕ್ಕೆ ಸುಮ್ಮನೆ ಅವಳೆ. ಮತ್ತೆ ನಮ್ಮ ಸಿಸಿನೂ ಯೂಸ್ ಮಾಡ್ತಾನೆ, ಆಯ್ತಾ? ಸರಿ ಆಯ್ತು, ಎಲ್ಲ ಚಾಲೆಂಜ್ ತಗೊಳ್ಳೋಣ. ಸರ್ ಬಿಯರ್ಡ್ ಗೈಸ್, ಪಾಪ ಇವನು ಬಿಯರ್ಡೇ ಇಲ್ಲ, ಬಿಯರ್ಡ್ಗೂ ಹಚ್ಕೋತಾನೆ ನೋಡಿ. ಥ್ಯಾಂಕ್ ಯು, ಬರ್ತೀನಿ ಮತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೋಡಿ, ತಗೊಳ್ತಾ ಇದೀವಿ, ಫೈನಲಿ ತಗೊಂಡು ಯೂಸ್ ಮಾಡಿ ವಾಪಸ್ ಬರೋಣ. ಗೈಸ್, ಇಲ್ಲಿಂದ ಹೊರಡುವ ಸಮಯ, ಲೆಟ್ ಅಸ್ ಗೋ ಗೈಸ್. ಈಗ ಆನ್ ದ ವೇ, ಮೈಸೂರು ರೋಡಿಂದನೇ ಹೋಗ್ಬೇಕು. ಪ್ಯಾಲೇಸ್ ಹತ್ರ ಒಂದು ಸ್ಟಾಪ್ ಹಾಕ್ಬಿಟ್ಟು ಅಲ್ಲಿ ಒಂಚೂರು ಪ್ಯಾಲೇಸ್ ವ್ಯೂ ನೋಡ್ಬಿಟ್ಟು ಓಡೋಣ ಬನ್ನಿ ಗೈಸ್. ಇವನ್ ಸಾಹಿಲ್ ನೋಡಿ ಗೈಸ್, ಕಾರಲ್ಲಿ ಕೂತ್ಕೊಂಡ್ರೆ ನಾನು ಓಡಿಸ್ತೀನಿ ಓಡಿಸ್ತೀನಿ ಅಂತ ಆಟ ಮಾಡ್ತಾವ್. ಆಗಿಂದ ಕೊಟ್ಟಿದ್ದೀನಿ ಸಾಹಿಲ್. ಬೈ 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 ಬೈ, ಥ್ಯಾಂಕ್ ಯು ಥ್ಯಾಂಕ್ ಯು, ಬೈ ಬೈ ಬೈ, ಲೆಟ್ಸ್ ಗೋ ಗೈಸ್. ಮೈಸೂರು ಪ್ಯಾಲೇಸ್ ಸ್ವಲ್ಪ ಕಷ್ಟ ಇದೆ, ಬಿಕಾಸ್ ಇಲ್ಲಿಂದ 60 kilometers ಇದೆ ಮೈಸೂರು ಪ್ಯಾಲೇಸ್. ಸೊ ಬೇಡ, ಫೈನಲಿ ಕ್ಯಾನ್ಸಲ್ ಮಾಡ್ಬಿಟ್ಟು ನಾವು ವಾಪಸ್ ಮನೆಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದೀವಿ. ಏನಾದ್ರು ತಿನ್ಕೊಂಡು ಗಿನ್ಕೊಂಡು ಹೋಗೋಣ ಅಂದವೆ. ಬನ್ನಿ ಗೈಸ್, ವ್ಲಾಗ್ ಮಾಡ್ಕೊಂಡು ಸೈಡ್ಗೆ ಹೋಗ್ಬಿಡ್ತೀನಿ, ರೋಡ್ಗೆ ಹೋಗ್ತಾ ಇಲ್ಲ. ಗೈಸ್, ಯಾರೋ ಗಾಡೀಲಿ ಬಾಂಬ್ ಹಾಕೋರೆ, ಅವ್ರು ಒಪ್ಕೊಳ್ಳೋವರೆಗೂ ನಾನು ಗಾಡಿಗೆ ಮೂವ್ ಮಾಡಲ್ಲ, ಒಪ್ಕೊಂಬಿಡ್ರಿ.
ನೀನಲ್ಲ ನೀನಲ್ಲ ಇವನೇ 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 ನಾವ್ ಅಮ್ಮ ಬಾಯಿ ಬಡ್ಕೊಂಡ್ಬಿಟ್ರು ವಾಸನೆಗೆ ಅಯ್ಯಪ್ಪ ಸುಮ್ನೆ ಕೂರ್ಬೇಕು ಭಯ ಬಿದ್ದೆ ಕಣಲೆ ನೀನ್ಯಾರು ಟೈಗರ್ ಅಂದಲ್ವ ನಿನ್ನ ಗೈಸ್ ನಮ್ಮ ಅಕ್ಕ ಇವತ್ತು ನಮ್ಮ ಮನೆಗೆ ಬರ್ತಾಳೆ ಡೈರೆಕ್ಟ್ ಆಗಿ ಅವಳೇನಾದ್ರು ನಾನೇನಾದ್ರು ಅವಳನ್ನ ಅವ್ರ ಮನೆಗೆ ಬಿಟ್ಬಿಟ್ರೆ ಅರ್ಧ ಮೀಸೆ ಬೋಡ್ಸ್ಕೊತೀನಿ ಸಾಹಿಲ್ ಅರ್ಧ ತಲೆ ಬೋಡ್ಸ್ಕೊತಾನೆ ಸಾಹಿಲು ಅರ್ಧ ತಲೆ ಬೋಡ್ಸ್ಕೊತಾನೆ ನಮ್ಮ ಅಕ್ಕ ನಮ್ಮ ಮನೆಗೆ ಬರ್ತಾಳೆ ಹೋಗಮ್ಮ ನೋಡಮ್ಮ ಇಳಿ ಆಯ್ತು ಇಲ್ಲ ಹೇಳಿ ಇಳಿಯಮ್ಮ ಬೇಡ ಕಣೋ ದೇವಸ್ಥಾನ ಕೈ ಇಳಿಯಮ್ಮ ಇಳಿ ಮತ್ತೆ ಸುಮ್ಮನೆ ಕೂರು ಮನೆ ಹತ್ರ ಬಿಡ್ತೀನಿ ಅಲ್ಲಿ ಸಬ್ಸ್ಕ್ರೈಬರ್ ಹಾಯ್ ಕಂಗ್ರಾಟ್ಸ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಈ ಕಡೆ ಇಲ್ಲಿ ಅಕ್ಕಿ ಪಿಕ್ಕಿ ಆದಿವಾಸಿ ಅಲ್ಲಿಗೆ ಬಂದಿದ್ದೀರಾ ಹಾ 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 ನೀವು ಇಲ್ಲೇನಾ ಮೈಸೂರಾ ಇಲ್ಲ ಇಲ್ಲೇ ಓ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಸ್ವಲ್ಪ ಬಂದೆ ಬಂದೆ ಹಾಯ್ ಅರಮ್ಮ ನಿನ್ನೆ ತಾನೇ ನಿಮ್ಮ ಕಾರ್ ತೊ ನೋಡಿದೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇಲ್ಲೇ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಇನ್ನೊಬ್ರು ಬಂದರು ಹಾಯ್ ಅರಮ್ಮ ಹಾ ಅರಮ್ಮ ರೋಡ್ ನೋಡಿ ರೋಡ್ ಕಾರಲ್ಲಿ ನೀರ್ ಬೀಳುತ್ತೆ ಅಂತ ಮುಂಚೆ ಮಾಡಿದೆ ಇಲ್ಲಾಂದ್ರೆ ಟೈಮ್ ನೋಡಿ ಕುಡಿಬೇಕಾರೇ ಮಾಡ್ತಿದ್ದೆ ಪಾಪ ಅಂತ ಕುಡಿ ಆಯ್ತು ಕುಡ್ಕೊಳಪ್ಪ ಆಯ್ತು ಆಯ್ತು ಕುಡಿಯೋ ಕೆಳಗ್ ಹೋಗ್ಬೇಕಿತ್ತು ಮಳೆಯಲ್ಲಿ ಟೆನ್ಷನ್ ಅಲ್ಲಿ ಮೇಲ್ ಬಂದ್ಬಿಟ್ಟಿದೀನಿ ಈಗ ಮತ್ತೆ ಸುತ್ಕೊಂಡು ಹೋಗ್ಬೇಕಲ್ ನೋಡಿ ಗೈಸ್ ರೋಡೇ ಕಾಣ್ತಿಲ್ಲ ಆರೆಂಜ್ ಮಳೆ ತಮ್ಮ ಗೈಸ್ ನನ್ ತಮ್ಮ ಲೆಜೆಂಡ್ಸ್ ಮಾತ್ರ ಅರ್ಥ ಆಗೋದು ಏನು ಇಷ್ಟ ಜನ ಇದಾರೆ ಗೈಸ್ ನಾವು ಊಟಕ್ಕೆ ಇಳ್ದಿದೀವಿ ಎಷ್ಟು ಎಷ್ಟು ಸರ್ಕಸ್ ಅಂದ್ರೆ ನಿಲ್ತಾನೆ ಇಲ್ಲ ಎಲ್ಲೂ ನಾನು ಇವರೆಲ್ಲ ಬಡ್ಕೋತಾವ್ರೆ ಎಲ್ಲ ಫಾರಿನ್ ಹೋಗ್ಬೇಕು ಫಾರಿನ್ ಹೋಗ್ಬೇಕು ಅಂತ ಫಾರಿನ್ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಆಯ್ತಾ ಫೈನಲಿ ನಿಲ್ಸಿದೀನಿ ಫಾರಿನ್ ಹೋಗಕ್ಕೆ ಈಗ ಹಂಗೆ ತಿನ್ಕೊಂಬಿಡ ಏನಾದ್ರು ಸಕ್ಕತ್ ರಶ್ ಇದೆ ಜಾಗ ಬೇರೆ ಗೈಸ್ ಒಬ್ಬನೇ ಓಡ್ಸ್ಕೊಂಬಂದಿದ್ದೆ ಅಲ್ಲಿಂದ ಸಾಯಿಲ್ ಕೇಳ್ತಾನೆ ಅಂತ ಕೊಡು ಕೊಡು ಅಂತ ಹೈವೇ ಫುಲ್ ಓಡಿಸ್ದೆ ಟ್ರಾಫಿಕ್ ಬಂದ ತಕ್ಷಣ ಕೊಟ್ಟು ಬಂದೆ ಫುಲ್ ರೋಸ್ಟ್ ಆಗ್ಬಿಟ್ಟಿದ್ದ ಅದಕ್ಕೆ ಈಗ ಮಸ್ಕೊಂಡಿದ್ದೆ ಗೈಸ್ ಸೊ ಇಲ್ಲಿ ಬರೀ ಫಾರಿನ್ಗೆ ಹೋಗ್ತಾ ಇದ್ದಾರೆ ಇಲ್ಲೇನೂ ತಿನ್ನಕ್ಕೇನಿಲ್ಲ ಅಂದರೆ ತಿನ್ನಕ್ಕಿದೆ ಚೇರ್ ಇಲ್ಲ ಟೇಬಲ್ ಇಲ್ಲ ವೈಟಿಂಗ್ ಇದೆಯಂತೆ ಗೈಸ್ ಯಾವುದೋ ಒಂದು ಟೇಬಲ್ ಸಿಕ್ಕಿದೆ ಬಟ್ ಇಷ್ಟು ಜನ ಆರು ಜನ ಇದೀವಿ ಆರು ಜನ ಕೂರಕ್ಕಾಗಲ್ಲ ನನ್ನ ಪ್ರಕಾರ ನೋಡೋಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರು ದೊಡ್ಡ ಟೇಬಲ್ ಖಾಲಿ ಆದರೆ ಶಿಫ್ಟ್ ಆಗ್ಬಿಡೋಣ ಗೈಸ್ ಈಗ ನಮ್ಮಕ್ಕ ನಮ್ಮಕ್ಕಂಗೆ ನಾನೊಂದು 10,000 ಕೊಡಬೇಕು ಆಯ್ತಾ 10,000 ಕೊಡಬೇಕು 13,000 ಕೊಡಬೇಕು ಈಗ ಇಲ್ಲಿ ಬಿಲ್ ಎಷ್ಟಾಗುತ್ತೆ ಅಷ್ಟರಲ್ಲಿ ನಾನು ಮೈನಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವ್ಳು ಬಿಲ್ ಕಟ್ಟಿದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರು ಸರಿ ನಾನು ಕೊಡಬೇಕಾಗಿರೋ ದುಡ್ಡು ಮೈನಸ್ ಮಾಡ್ತೀನಿ ಆಯ್ತು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಬಿಲ್ ಇಳಲ್ಲ ನಾನು ಕಟ್ಟಬೇಕಾಗಿರೋ ನೀವು ಬಿಲ್ ಕಟ್ಟಬೇಕು ಆಯ್ತು ನೀನು ಕೊಡಬೇಡ ನಾನು ಕೊಡ್ತೀನಿ ಮೈನಸ್ ಮಾಡ್ತೀನಿ ನಾವು ನಮ್ಮ ಮೇರೆಯಲ್ಲಿ ದುಡ್ಡು ಕೊಡ್ತೀನಲ್ಲಪ್ಪ ಸಾಹಿಲ್ ರಬ್ಡಿ ಫಾಲೋ ಹಾಗೆ ರಬ್ಡಿ ಫಾಲೋ ಏನ್ ಫಾಲೋ ಹೇಳ ಆಯ್ತು ರಬ್ಬಡಿ ಫಾಲೋ ಲಬ್ಬಡಿ 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 ಫಾಲೋದ ಏನ ಕಬಡಿ ಫಾಲೋದ ಲಬ್ಬಡಿ ಲಬ್ಬಡಿ ಅಕ್ಕ ಬರೀ ವೆಜ್ ಇವತ್ತು ಗೈಸ್ ಇದು ನಮ್ಮ ಇವತ್ತಿನ ಬಿಲ್ಲು ನಾನ್ ಸ್ಟಾಪ್ ಇಳಿಸಿದ್ರೆ ಹೆಂಗೆ ಆಗೋದು ಎಲ್ಲ ಬಿಲ್ ನೋಡಿ ಶಾಕ್ ಆಗ್ಬಿಟ್ಟವ್ರೆ ಎಲ್ಲರೂ ಬೀಡ ತಗೋತಾ ಇದ್ದೀವಿ ನಂದೆಲ್ಲೋ ಗೈಸ್ ಫೈನಲಿ ಹೊರಟಿದ್ದೀವಿ ತುಮ್ಟು ಮಾಡುತ್ತದೆ ನಮ್ಮ ಅಕ್ಕ ಮುಂದೆ ಕೂತಿದ್ದಾಳೆ ನಾವು ನಮ್ಮ ಹಿಂದೆ ನಮ್ಮ ಅಪ್ಪ ಹಿಂದೆ ಅದರಿಂದ ಸಂಜೆ ಬಿಕಾಸ್ ಎಲ್ಲರೂ ಹಿಂದೆ ಕೂತ್ಕೊಂಡ್ವಿ ನಮ್ಮ ಅಕ್ಕನು ಕೂತ್ಕೊಂಡ್ಲು ಸಾಹಿಲ್ ಕೂತಿಲ್ಲ ಹಿಂದೆ 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 ಫುಲ್ ಹಿಂದೆ ಕೂತೇ ಇಲ್ಲ
ಇವಳು ಮುಂದೆ ಬಂದಾಗ ಯಾಕೆ ಹೋಗಿದ್ದು? ಹಾ, ಎಲ್ಲ ಕೂತಿದ್ರು, ನಮ್ಮ ಒಬ್ರು ಕೂತಿಲ್ಲ ಅಷ್ಟೇ. ಎಲ್ಲರದು ಶಿಫ್ಟ್ ವೈಸ್ ಪ್ಲೇಸ್ ಚೇಂಜ್ ಆಗ್ತಿದೆ. ನೀನು ಕೂತಿಲ್ಲ? ಯಾರು ಬೆಳಗ್ಗೆ ಯಾರು ಕೂತಿದ್ದು? ನೀನೇ ಕಪ್ಪೆ ತೆಗೆದುಕೊಂಡು ಹೋಗಿದ್ದು. ಹಾ, ಸ್ಟಾರ್ಟಿಂಗ್ ಅಲ್ಲಿ ನಾನೇ ಎಗ್ರಿ. ಲೆಟ್ಸ್ ಗೋ. ಈಗ ನಮ್ಮ ಅಕ್ಕನ ಫಸ್ಟ್ ತಳ್ಬಿಟ್ಟು ಕಾರಿಂದ, ಕಾರಿನ ತಳ್ಬಿಟ್ಟು ಆಚೆ. ಸಬ್ಸ್ಕ್ರೈಬರ್ಸ್ ಹಾಯ್ 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 ಹಾಯ್. ಆಯ್ತು ಬ್ರೋ, ಆಯ್ತು. ಅಕ್ಕ ಮನೆ ಇಲ್ಲ ಚೆನ್ನ ನೋಡಿ. ಹಾಯ್ ಹಾಯ್ ಬ್ರೋ, ಅವರಿ ಹಾಯ್. ಸೂಪರ್, ನೀವು? ಹಾಯ್ ಹಾಯ್. ನೋ ಪ್ರೋ, ನೋ ಊಟ ಮಾಡಿದ್ರ ಬ್ರೋ? ಆಯ್ತು ಬ್ರೋ, ನಿಮ್ದು? ನಿಮ್ ಲಾಗ್ ಎಲ್ಲ ಮಸ್ತ್ ಐತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಮಾತಾಡೋದಕ್ಕೂ ಅದಕ್ಕೂ ಸೂಪರ್ ಆಗಿದೆ. ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಿ ಬ್ರೋ. ಥ್ಯಾಂಕ್ ಯು. ಬೇಜಾರ ಮಾಡ್ಕೊಂಬಿಡ್ರಿ, ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಿ ಇಲ್ಲಿ. ಯಾರನ್ನೇ ನೋಡ್ರಿ, ಎಲ್ಲರೂ ಫಾಲೋ ಮಾಡ್ರಿ. ಊಟ ಮಾಡಿದ್ರೆ ಸರ್. ಮೇಡಮ್, ನಿಮ್ದು? ಬನ್ನಿ, ಹಂಗೆ ಬನ್ನಿ ಎಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೈ ಬೈ ಬೈ. ಥ್ಯಾಂಕ್ ಯು. ಗುಡ್ ನೈಟ್, ಗುಡ್ ನೈಟ್. ಥ್ಯಾಂಕ್ ಯು. ಸೊ ಫ್ಯೂಲ್ ಹಾಕ್ಸ್ಕೋತಾ ಇದ್ದೀವಿ, ಫ್ಯೂಲ್ ಖಾಲಿ ಆಗಿದೆ. ಡೀಸೆಲ್ ಇದು, ಈ ಗಾಡಿ ಸಕ್ಕತ್ ಕಮ್ಮಿ ಕೊಡುತ್ತೆ ಮೈಲೇಜು. 5, 6, 9 ಮ್ಯಾಕ್ಸ್ ಅಷ್ಟೇ ಇದರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ. ನಾವು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಸ್ಕೋಡಿ ಬೋಡಿ ಥರ 20-20 ಕೊಡೋ ಚಾನ್ಸೇ ಇಲ್ಲ. ಸೊ ಇದಕ್ಕೂ ನಾವು ಸರಿಯಾಗಿ ಸುರಿಬೇಕು. ನಾವು ಇದು ಹತ್ತಿದ್ವಿ ಅಂದರೆ ಸುರಿಲೇಬೇಕು. ಏನು ನೋಡಿ ಸರ್, ನಮ್ಮ ಗಾಡಿ ಅವನು ಏನು ಹೇಳಪ್ಪ, ನಾನು ಹೇಳು ಹೇಳಿದ್ರೆ ಕ್ರೈಮು, ಏನಾದ್ರು ಹೇಳ್ಬಿಟ್ರೆ ತಪ್ಪು. ಬರಲ, ಬಾಯ್, ಗುಡ್ ನೈಟ್. ನೀನೇ ಹೇಳ್ಕೊಡಿ ಟ್ರೈನರ್ ನೀನು ಅವನಿಗೆ, ನಿಂಗೆ ಹೋಗಿಬೇಕು. ಸೊ ಮನೆಗೆ ಫೈನಲಿ ವಾಪಸ್ ಬಂದಿದ್ದೀವಿ. ಎಲ್ಲ ಮಲ್ಕೋತಾ ಇದಾರೆ, ನಾನು ಈಗ ಮಲ್ಕೋತೀನಿ. ಆ್ಯಂಡ್ ಒಂಥರ ಲಾಂಗ್ ಡ್ರೈವ್ ಹೋಗಿ ಬಂದಂಗೆ ಆಯಿತು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಹೊಸ ಕಾರಲ್ಲಿ ಹೋಗಿದ್ದು ಒಂಥರ ಖುಷಿ ಇತ್ತು. ಸೊ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್, ಲಾಟ್ಸ್ ಆಫ್ ಲವ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ.